ಎಲ್ಲ ಮದ್ದು ಮಕ್ಕಳಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಿಮಗಿವತ್ತು ನಾನೊಂದು ತರಕಾರಿ ಹಾಡನ್ನು ಹೇಳ್ಕೊಡ್ತೀನಿ. ನೀವು ಮನೇಲೆಲ್ಲ ತರಕಾರಿಗಳನ್ನು ನೋಡಿದ್ದೀರಲ್ಲ, ಏನು ತರಕಾರಿ ನೋಡಿದ್ದೀರಾ? ಬೆಂಡೆಕಾಯಿ, ನುಗ್ಗೆಕಾಯಿ, ಆಮೇಲೆ ಟೊಮೊಟೊ, ಮತ್ತು ಹಾಗಲಕಾಯಿ, ಮೂಲಂಗಿ, ಆಮೇಲೆ ಜವಳಿಕಾಯಿ, ಹಸಿಮೆಣಸಿನಕಾಯಿ, ಹೀಗೆ ಸುಮಾರು ತರಕಾರಿಗಳು ಮತ್ತು ಸೊಪ್ಪುಗಳನ್ನು ನೋಡಿದ್ದಿರಲ್ವಾ? ಇವತ್ತು ಆ ತರಕಾರಿಯ ಹಾಡನ್ನು ನಾನು ಹೇಳ್ಕೊಡ್ತೀನಿ, ನೀವು ಕೂಡ ನನ್ನ ಜೊತೆ ಹೇಳಬೇಕು. ಓಕೆ, ಸರಿ, ಬನ್ನಿ. ಹೇಳಿ. ಬೇಕೆ ಬೇಕೆ ತರಕಾರಿ, ಬೇಕೆ ಬೇಕೆ ತರಕಾರಿ, ತರ ತರ ಜಾತಿಯ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ. ಬೇಕೆ ಬೇಕೆ ತರಕಾರಿ, ತರ ತರ ಜಾತಿಯ ತರಕಾರಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ. ಬೇಕೆ ಬೇಕೆ ತರಕಾರಿ, ತರ ತರ ಜಾತಿಯ ತರಕಾರಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ. ಬೇಕೆ ಬೇಕೆ ತರಕಾರಿ, ತರ ತರ ಜಾತಿಯ ತರಕಾರಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹಾಗಲಕಾಯಿ. ಬೇಕೆ ಬೇಕೆ ತರಕಾರಿ, ತರ ತರ ಜಾತಿಯ ತರಕಾರಿ, ಬೇಕೆ ಬೇಕೆ ತರಕಾರಿ, ತರ ತರ ಜಾತಿಯ ತರಕಾರಿ. ಓಕೆ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಐ ಐತ್ವ ಪದಗಳನ್ನು ಕಲ್ತಿದ್ರಲ್ವಾ? ಇವತ್ತಿನ ತರಗತಿಯಲ್ಲಿ ಐಯನ್ನು ಯಾವ ಅಕ್ಷರ ಬರುತ್ತೆ? ಓ ಅಲ್ವಾ. ಓತ್ವ ಪದಗಳನ್ನು ನಾವು, ಕಾಗುಣಿತದ ಪದಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಓಕೆ, ಓತ್ವ ಪದಗಳು. ಏನು ಹೇಳಿ? ಓತ್ವ ಪದಗಳು. ಸರಿ, ಬನ್ನಿ. ನೀವು ಮಳೆ ಬಂದಾಗ ಹಿಡ್ಕೊಂಡು ಹೋಗ್ತಾರಲ್ಲ, ಏನು ಹೇಳಿದ್ರು? ಕೊಡೆ. ಏನು ಹೇಳಿ? ಕೊಡೆ. ಕಾವೋತ್ವ ಕೋ, ಡಾಯತ್ವ ಡೇ. ಏನಾಯ್ತು? ಕೊಡೆ. ಕಾವೋತ್ವ ಕೋ, ಡಾಯತ್ವ ಡೇ, ಕೊಡೆ. ಛತ್ರಿಗೆ ಏನಂತಾರೆ? ಕೊಡೆ ಅಂತ ಹೇಳ್ತಾರೆ. ಛತ್ರಿಗೆ ಏನಂತಾರೆ? ಕೊಡೆ ಅಂತಲೂ ಹೇಳ್ತಾರೆ. ಜಾ ಓತ್ವಾ ಜೋ, ಹೇಳಿ. ಜಾ ಓತ್ವಾ ಜೋ, ತಾಯೇತ್ವಾ ತೇ. ಏನಾಯ್ತು? ಜೊತೆ. ಜಾ ಓತ್ವಾ ಜೋ, ತಾಯೇತ್ವಾ ತೇ, ಜೊತೆ. ನೆಕ್ಸ್ಟ್,
ಗ ಓತ್ವಾ ಗೋ, ಗ ಓತ್ವಾ ಗೋ, ನ ಏತ್ವಾ ನೇ, ಗ ಓತ್ವಾ ಗೋ, ನ ಏತ್ವಾ ನೇ. ಏನಾಯ್ತು? ಗೋ ನೆ ಗೊನೆ. ಏನಾಯ್ತು ಹೇಳಿ? ಗೊನೆ. ಗ ಓತ್ವಾ ಗೋ, ನ ಏತ್ವಾ ನೆ ಗೊನೆ. ನ ಓತ್ವಾ ನೋ, ನ ಓತ್ವಾ ನೋ, ನ ಏನಾಯ್ತು? ನೊಣ. ನೊಣ ನೋಡಿದ್ದೀರಲ್ವಾ, ಮನೆಯಲ್ಲೆಲ್ಲ ಇರುತ್ತೆ ಅಲ್ವಾ, ಹಾರುತ್ತೆ, ಅದು ಒಂದು ಕೀಟಕ, ಇನ್ಸೆಕ್ಟ್ಸ್. ನೊಣ ನಾವತ್ವಾ ನೋ, ನಾ ತನ ಬಿಟ್ಟು ನ ನೊಣ. ಮಾ ಓತ್ವಾ ಮೋ, ಮಾ ಓತ್ವಾ ಮೋ ಲ. ಏನಾಯ್ತು? ಮೊಲ, ರ್ಯಾಬಿಟ್. ರ್ಯಾಬಿಟ್ ಅಂತಲ್ವಾ ಮೊಲ. ಮಾ ಓತ್ವಾ ಮೋ ಲ ತಲಗಟ್ಟು ಲ ಮೊಲ. ನೆಕ್ಸ್ಟ್ ನಾ ಓತ್ವಾ ನೋ ಗ, ಏನಾಯ್ತು? ನೊಗ. ನಾ ಓತ್ವಾ ನೋ ಗ ತಲಗಟ್ಟು ಗ, ಏನಾಯ್ತು? ನೊಗ. ನಾ ಓತ್ವಾ ನೋ ಗ ತಲಗಟ್ಟು ಗ, ನೊಗ. ನೆಕ್ಸ್ಟ್ ತಾ ಓತ್ವಾ ತೋ, ತಾ ಓತ್ವಾ ತೋ, ತಾ ಓತ್ವಾ ತೋ, ಡಾ ಏತ್ವಾ ಡೆ, ಏನಾಯ್ತು? ತೊಡೆ. ಇಲ್ಲಿದೆಯಲ್ವಾ, ಇದಕ್ಕೆ ತೊಡೆ ಅಂತಾರೆ. ತಾ ಓತ್ವಾ ತೋ, ಡಾ ಏತ್ವಾ ಡೆ, ತೊಡೆ. ನೆಕ್ಸ್ಟ್ ಪಾ ಓತ್ವಾ ಪೋ, ಪಾ ಓತ್ವಾ ಪೋ, ಡಾ ಏತ್ವಾ ದೆ, ಡಾ ಏತ್ವಾ ದೆ, ಪೊದೆ. ಪಾ ಓತ್ವಾ ಪೋ, ಡಾ ಏತ್ವಾ ದೆ, ಪೊದೆ. ನೆಕ್ಸ್ಟ್ ಸಾ ಓತ್ವಾ ಸೋ, ಗ ಗ ತಲಗಿಟ್ಟು ಗ, ಸಾ ಕೊಂಬು ಸು, ಏನಾಯ್ತು? ಸೊಗಸು. ಸಾ ಓತ್ವಾ ಸೋ, ಗ ತಲಗಿಟ್ಟು ಗ, ಸಾ ಕೊಂಬು ಸು, ಸೊಗಸು. ಏನಂತ ಹೇಳಿ? ಸೊಗಸು. ಕಾ ಓತ್ವಾ ಕೋ, ಕಾ ಓತ್ವಾ ಕೋ, ದ ಲಾಸು ಲಿ, ಏನಾಯ್ತು? ಕೊಡಲಿ. ಕಾ ಓತ್ವಾ ಕೋ, ದ ಲಿ, ಕೊಡಲಿ. ಕೊಡಲಿ ನೋಡಿದಿರ್ವಾ, ಕಟಿ ಎಲ್ಲ ಕಡಿತಾರಲ್ವಾ, ಅದಕ್ಕೆ ಕೊಡಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಾ ಓತ್ವಾ ಮೋ, ಮಾ ಓತ್ವಾ ಮೋ, ಸ ತಲಗಟ್ಟು ಸ, ರಾ ಕೊಂಬು ರು, ಮೋ ಸ ರು, ಮೊಸರು, ಮೋ ಸ ರು, ಮೊಸರು. ಮೊಸರು ನೋಡಿದಿರಲ್ಲ, ಹೇಗಿರುತ್ತೆ ಮೊಸರು? ಹಾಲಿನಿಂದ ಹಾಲಿಗೆ ಹಾಕಿ ಮೊಸರು ಮಾಡ್ತಾರಲ್ವಾ ಮೊಸರು, ಅದು ರೊಟ್ಟಿ ಪಲ್ಲೆ ಚಟ್ನಿ ಹಾಕ್ಕೊಂಡೆಲ್ಲ ತಿಂತಾರಲ್ಲ. ಆಮೇಲೆ ಪಲಾವ್ ಮಾಡಿದ್ರೆ ಮೊಸರು ಬಜ್ಜಿ ಮಾಡಿಸ್ಕೊಂಡು ಅಮ್ಮನ ಹತ್ರ ತಿಂತಿರಲ್ವ ನೀವು? ಮೊಸರು, ಮೋ ಸ ರು, ಮೊಸರು. ನೆಕ್ಸ್ಟ್ ಮೋ, ಲಾಟು ಲ, ಕಾಯತ್ವಾ ಕೆ, ಮೋ ಲ ಕೆ, ಮೊಳಕೆ. ಮೋ ಲ ಕೆ, ಮೊಳಕೆ ಅಂದರೆ ಕಾಳುಗಳನ್ನು ರಾತ್ರಿ ನೆನೆ ಹಾಕಿ ಅವನ್ನ ಮತ್ತೆ ಬೆಳಗ್ಗೆದ್ದು ಮೊಳಕೆ ಬರೋದಕ್ಕೆ, ಇಷ್ಟಿಷ್ಟು ಮೊಳಕೆ ಬರೋದಕ್ಕೆ ಕಟ್ಟಿರ್ತಾರಲ್ವಾ, ಅದಕ್ಕೆ ಮೊಳಕೆ ಅಂತ ಹೇಳ್ತಾರೆ. ಮೊಳಕೆ ಅಂತ ಹೇಳಿ ಮೊಳಕೆ. ಗ ಓತ್ವಾ ಗೋ, ರಾ ತಲಗಟ್ಟು ರಾ, ವಾ ತಲಗಟ್ಟು ವಾ, ಏನಾಯ್ತು? ಗೋರವ, ಗೋ ರಾ ವಾ, ಗೋರವ. ನೆಕ್ಸ್ಟ್ ನಾ ಓತ್ವಾ ನೋ, ನಾ ಓತ್ವಾ ನೋ, ಸ ತಲಗಟ್ಟು ಸ, ಲಾ ಕೊಂಬು ಲು, ಏನಾಯ್ತು? ನೊಸಲು, ನೋ ಸ ಲು, ನೊಸಲು, ನೋ ಸ ಲು, ನೊಸಲು. ತಾ ಓತ್ವಾ ತೋ, ತಾ ಓತ್ವಾ ತೋ, ಗ ಗ ತಲಗಟ್ಟು ಗ, ತಾ ಏತ್ವ
ತೊಗಟೆ ತ ಉತ್ವ ತೋ ಗದಲ ಕಟ್ಟುಗ ತ ಎತ್ವ ಟೆ ತೊಗಟೆ ಏನಂತ ಹೇಳಿ ತೊಗಟೆ ಮೊಣಕೈ ಮಾವೋದ್ವಾಮೋ ನ ಕ ಐತ್ವಾ ಕೈ ಮೊಣಕೈ ಮಾವೋದ್ವಾಮೋ ನ ಕ ಐತ್ವಾ ಕೈ ಮೊಣಕೈ ಹಾವೋದ್ವಾಮೋ ಹಾವೋದ್ವಾ ಓ ದ ರ ಗ ಏತ್ವಾ ಗೆ ಹೊರಗೆ ಹಾವೋದ್ವಾಮೋ ರ ಗ ಏತ್ವಾ ಗೆ ಹೊರಗೆ ಹೋ ರ ಗೆ ಹೊರಗೆ ನೆಕ್ಸ್ಟ್ ಜಾವೋತ್ವಾಜೋ ತಾಯೇತ್ವಾ ತೇ ಗಾತಲ ಗಟ್ಟಿಲೀಗ ಗಾತಲ ಗಟ್ಟಿಲೀಗ ರ ನೆತ್ತು ಜೋ ತೇ ಗಾ ರ ನೆತ್ತು ಜೊತೆಗಾರ ಹೇಳಿ ಜೊತೆಗಾರ ಕಾವೋತ್ವಾ ಕೋ ಕಾವೋತ್ವಾ ಕೋ ನಾಯೇತ್ವಾನೆ ಗಾತಲ ಗಟ್ಟಿ ನಿಲೀಗ ಲ ಏನಾಯ್ತು ಕೊನೆಗಾಲ ಹೇಳಿ ಕೊನೆಗಾಲ ಕಾವೋತ್ವಾ ಕೋ ನಾಯೇತ್ವಾನೆ ಗಾತಲ ಗಟ್ಟಿ ನಿಲೀಗ ಲ ಕೊನೆಗಾಲ ಕೋ ನೆ ಗಾ ಲ ಕೊನೆಗಾಲ ನೆಕ್ಸ್ಟ್ ಮಾವೋದ್ವಾಮೋ ಬ ಬ ಲ ಗ ಕೊಂಬು ಗು ಮೊಬಲಗು ಮೋ ಬ ಲ ಗ ಕೊಂಬು ಗು ಮೊಬಲಗು ಓದುವ ಪದಗಳು ಇಷ್ಟಿದೆ. ಇನ್ನೂ ಇದೆ, ಬೇರೆ ಬೇರೆ ಪದಗಳಿದ್ದಾವೆ, ನಿಮಗೆ ಸಿಕ್ಕರೆ ಅವುಗಳನ್ನು ಆರಿಸಿ ನೀವು ಕೂಡ ಹುಡುಕಿಬಿಟ್ಟು ಬರೀರಿ. ಮುಂದಿನ ಪದಗಳು ಯಾವ್ಯಾವ ಬರ್ತವೆ ನೋಡ್ಕೊಂಡ್ಬಿಟ್ಟು ಬರೀರಿ. ಈಗ ನಾನು ಈ ಪದಗಳನ್ನು ಇನ್ನೊಂದು ಸಾರಿ ನಿಮಗೆ ಹೇಳಿಕೊಡ್ತೇನೆ, ನೀವು ಕೂಡ ನನ್ನ ಜೊತೆ ಹೇಳಬೇಕು. ಓಕೆ. ಕಾವೋತ್ವಾ ಕೋ ಡಾಯೇತ್ವಾ ಡೆ ಕೊಡೆ ಜಾವೋತ್ವಾ ಜೋ ತಾಯೇತ್ವಾ ತೆ ಜೊತೆ ಗ ಓದ್ವಾ ಗೋ ನಾಯೇತ್ವಾ ನೆ ನೆತ್ತು ಗೊನೆ ಗೋ ನೆ ಗೊನೆ ನ ಓದ್ವಾ ಗೋ ನ ಏನಾಯ್ತು ನೊಣ ಅಂತ ಹೇಳಿ ನೊಣ ಮ ಓದ್ವಾ ಮೋ ಲ ಮೊಲ ಮೋ ಲ ಮೊಲ ನ ಓದ್ವಾ ನೋ ಗ ನೋ ಗ ನೋ ಗ ನೋ ಗ ತಾ ಓದ್ವಾ ತೋ ದಾಯೇತ್ವಾ ಡೆ ತೊಡೆ ತೋ ಡೆ ತೊಡೆ ಪಾ ಓದ್ವಾ ಕೋ ದಾಯೇತ್ವಾ ಡೆ ಏನಾಯ್ತು ಪೊದೆ ಹೇಳಿ ಪೋ ದೆ ಪೊದೆ ಸಾ ಓದ್ವಾ ಸೋ ಗ ಸಾ ಕೊಂಬು ಸು ಏನಾಯ್ತು ಸೊಗಸು ಸೋ ಗ ಸು ಸೊಗಸು ಕಾ ಓದ್ವಾ ಕೋ ದ ಲಗುಸು ಲಿ ಏನಾಯ್ತು ಕೊಡಲಿ ಕೋ ದ ಲಿ ಕೊಡಲಿ ಮಾ ಓದ್ವಾ ಮೋ ಸ ರಾಗು ರು ಮೊಸರು ಮೋ ಸ ರು ಮೊಸರು ಮಾ ಓದ್ವಾ ಮೋ ಲ ಕಾಯೇತ್ವಾ ಕೆ ಮೊಳಕೆ ಮೋ ಲ ಕೆ ಮೊಳಕೆ ಗ ಓದ್ವಾ ಗೋ ರ ವ ಗೋರವ ಗೋ ರ ವ ಗೋರವ ನ ಓದ್ವಾ ನೋ ಸ ಲು ನೊಸಲು ನೋ ಸ ಲು ನೊಸಲು ನೆಕ್ಸ್ಟ್ ತ ಓದ್ವಾ ತೋ ಗ ತಾಯತ್ವಾ ಟೆ ತೊಗಟೆ ತೋ ಗ ಟೆ ತೊಗಟೆ
ಕೊಟ್ಟೆ. ಹೀಗೆ ನೋಡಿ ಒಂದೊಂದು ಅಕ್ಷರಗಳನ್ನ ಹೇಳಿಬಿಟ್ಟು ನೀವು ಅದನ್ನ ಪದ ಮಾಡಿ ಹೇಳ್ಬೇಕು. ಓಕೆ, ತೋ ಗ ಟೆ ಕೂಡಿಸಿರ್ಬೇಕು. ತೊಗಟೆ, ತೋ ಗ ಟೆ ತೊಗಟೆ. ಮೋ ಅಥವಾ ಮೋ ನಾ ಕ ಅಥವಾ ಕೈ ಮೋಣ ಕೈ ಮೋ ನಾ ಕೈ ಮೋಣ ಕೈ ಮೋ ನಾ ಕೈ ಮೋಣ ಕೈ. ಅಥವಾ ಹೋ ರ ಕೈ ಅಥವಾ ಗೆ ಹೊರಗೆ ಹೋ ರ ಗೆ ಹೊರಗೆ. ಜಾವ ಅಥವಾ ಜೋ ತೇ ಗ ತಲಗತ್ತಿ ನೀಡಿ ಗಾ ರ ಆಯಿತು. ಜೊತೆಗಾರ ಜೋ ತೇ ಗಾ ರ ಆಯಿತು ಜೊತೆಗಾರ. ಕಾ ಅಥವಾ ಕೋ ನೇ ಕ ತಲಗತ್ತಿ ನೀಡಿ ಗಾ ಲ ಆಯಿತು. ಕೊನೆಗಾಲ ಹೇಳಿ ಕೋ ನೇ ಗಾ ಲ ಕೊನೆಗಾಲ. ಮಾ ಅಥವಾ ಮೋ ಬ ಲ ಬ ಕೊಂಬು ಗು ಮೊಬಲಗು ಮೋ ಬ ಲ ಗು ಮೊಬಲಗು. ಹೀಗೆ ಅಕ್ಷರಗಳನ್ನು ಒಂದೊಂದೇ ಅಕ್ಷರಗಳನ್ನು ಹೇಳಿ ನೀವು ಊಸೋದನ್ನು ಕಲಿಬೇಕು. ನೋಡಿ ಎಲ್ಲ ಅಕ್ಷರಗಳು ಏನಿದೆ ಓತ್ವ ಇದೆ. ನೀವಾಗಲೇ ಕಲಿತಿದ್ದಿರಲ್ವ ಓತ್ವನ ಓದೋದ್ರು. ನೋಡಿ ಎಲ್ಲ ಅಕ್ಷರಗಳು ಏನಿದೆ ಓತ್ವ ಇದೆ. ಹಾಗಾಗಿ ಓತ್ವ ಪದಗಳು ನೋಡಿ ಕಾಗುಣಿತಾಕ್ಷರಗಳನ್ನು ಮೊದಲು ಗುರುತಿಸೋದನ್ನು ಅವುಗಳನ್ನು ಐಡೆಂಟಿಫೈ ಮಾಡೋದನ್ನು ನೀವು ಕಲಿಬೇಕು. ಹಾಗಿದ್ರೆ ನಿಮಗೆ ಓದೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ ಮಕ್ಕಳು, ನೀವು ಇವುಗಳನ್ನು ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ಯಾರಿರ್ತಾರೆ ದೊಡ್ಡವರು ಅವ್ರ ಸಹಾಯ ತಗೊಂಡು ನೀವು ಈ ಅಕ್ಷರಗಳನ್ನು ಓದೋದನ್ನು ಕಲಿಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಕನ್ನಡ, ಯಾಕೆಂದರೆ ಕಾಗುಣಿತಾಕ್ಷರಗಳು ಬರ್ತಾವಲ್ವಾ, ಅಲ್ಲಿ ಪೂಂ ದೀರ್ಘ ಇಳಿ ಹೀಗೆಲ್ಲ ಬಂದಾಗ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಅವುಗಳನ್ನು ಕರೆಕ್ಟಾಗಿ ಕಲಿತು ಬಿಟ್ಟರೆ ಏನು ಕಷ್ಟ ಇಲ್ಲ, ಈಸಿನೇ ಆಗುತ್ತೆ. ಅದಕ್ಕೆ ನೀವು ದಿನಾಲು ಓದೋದನ್ನು ಕಲಿಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.